ರಾಘವೇಂದ್ರ ಅವರು ಸುಮಾರೊಂದು ಒಂದೂವರೆ ಎರಡು ಗಂಟೆಗಳ ಕಾಲಕ ದೇವರ ನಾಮವನ್ನು ಕೃಷ್ಣನ ಮುಖ್ಯಪ್ರಾಣ ದೇವರ ಸನ್ನಿಧಾನದಲ್ಲಿ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಸಾಮಾನ್ಯವಾಗಿ ಸಂಗೀತಕಾರರು ಕೂತು ಹಾಡುವ ಕ್ರಮ ನೀವು ನೋಡಿದ್ದೀರಿ. ನಮ್ಮ ರಾಘವೇಂದ್ರ ಕೂತು ಹಾಡಲಿದೆ, ದೂರದಲ್ಲಿ ನೋಡಿದರೆ ಕೂತು ಹಾಡಿದ ಹಾಗೆ ಕಾಣಿಸ್ತಾ ಇದೆ. ಇಷ್ಟು ಒಂದು ನಿಂತು ಹಾಡಿದ್ದಾನೆ ದೇವರು, ಎಲ್ಲ ಕಿವಿಯಂತೆ ನಿಲ್ಲುವಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೆ. ನಮ್ಮ ವೈದ್ಯರು ಏನು ಬೇಕಾದರೂ ಮಾಡಬಹುದು, ಒಳ್ಳೆಯದೂ ಮಾಡ್ತಾರೆ, ಕೆಟ್ಟದೂ ಮಾಡ್ತಾರೆ. ನಮ್ಮ ರಾಘವೇಂದ್ರನ ಪಾಲಿಗೆ ಡಾಕ್ಟರ್ ಅನುಕೂಲ ಆಗಿರಲಿಲ್ಲ, ಅವರಿಗೆ ಕಾರಣವಾದಾಗ ಆಪರೇಷನ್ ಮಾಡಿ ಇಂತಹ ದುರವಸ್ಥೆಯನ್ನು ತಂದಿಟ್ಟಿದ್ದಾರೆ. ಲೋಕದ ವೈದ್ಯರು ಇಂಥ ಪಾಡನ್ನು ಮಾಡಿದರೆ ನಮ್ಮ ಬಹುರೋಗ ವೈದ್ಯರಾದಂತಹ ಕೃಷ್ಣ ಅವರ ನಿಂತು ಎರಡು ಗಂಟೆ ತನಕ ಹಾಡುವ ಸಾಮರ್ಥ್ಯ ದೇವರು ಅನುಗ್ರಹ ಮಾಡಿದ್ದಾರೆ. ಯಾವಾಗ ಇಂತಹ ಕಾರ್ಮವು ಪ್ರಾರಂಭ ಆಯಿತು, ನಮ್ಮ ರಾಘವೇಂದ್ರ ಉದಾಸೀನನಾಗದೆ ಹಠ ಹಿಡಿದು ಇಂತಹ ಸಂಗೀತ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ, ವಿದ್ಯಾಭೂಷಣ ಹತ್ರ ಶಿಷ್ಯವೃತ್ತಿಯನ್ನು ಅವಲಂಬನೆ ಮಾಡಿ ನಿರಂತರ ಪ್ರಯತ್ನದಿಂದ ಇಷ್ಟು ಎತ್ತರಕ್ಕೆ ಏರಿದ್ದಾರೆ. ದೇವರ ಅನುಗ್ರಹದ ಜೊತೆಗೆ ಮಹಾಪ್ರಯತ್ನ ಅಲ್ಲಿದೆ. ಒಂದು ಮಾತು, ಅವರು ತಮಿಳ್ನಾಡಿನ ಮೂಲ ತಮಿಳ್ನಾಡು, ಕನ್ನಡದ ಹಾಡನ್ನು ಸುಶ್ರಾವ್ಯವಾಗಿ ತಪ್ಪು ಇಲ್ಲದೆ ಸ್ಪಷ್ಟವಾಗಿ ಹಾಡಿದ್ದಾರೆ ರಾಘವೇಂದ್ರ. ಇದೊಂದು ವೈಶಿಷ್ಟ್ಯ. ಸಾಮಾನ್ಯವಾಗಿ ತಮಿಳ್ನಾಡಿನಲ್ಲಿ ಕೆಲವು ಅಕ್ಷರಗಳು ಮಹಾಪ್ರಾಣಗಳೆಲ್ಲ ಇರುವುದಿಲ್ಲ, ಆದರೂ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಹಾಡಿದ್ದಾರೆ. ಅದರೊಟ್ಟಿಗೆ ಗಮನಿಸಬೇಕಾದ ಅಂಶ, ಅವನು ಕನ್ನಡವನ್ನು ಮಾತಾಡ್ತಾನೆ, ತಮಿಳ್ನಾಡಿನವರ ಕನ್ನಡದನ್ನು ಮಾತಾಡ್ತಾನೆ, ತುಳು ಅವರ ಭಾಷೆ ಅಂತ. ಇವತ್ತು ತುಳಿನ ಹಾಡನ್ನು ಇಲ್ಲಿ ಹಾಡಿದ್ದಾನೆ. ಹಾಗಾಗಿ ದೇವರು ಅವರ ಪಾಲಿಗೆ ಕಣ್ಣು ತೆರೆದಿದ್ದಾರೆ. ಯಾರು ಕಣ್ಣು ತೆರೆಯಲಿದ್ದರೆ, ದೇವರು ಕಣ್ಣು ತೆರೆದ್ರೆ ಏನೂ ಮಾಡಲ್ಲ ಅನ್ನೋದಕ್ಕೆ ನನ್ನ ರಾಘವೇಂದ್ರ ಒಳ್ಳೆಯ ಉದಾಹರಣೆ. ದೇವರು ಅವರನ್ನು ಹರಸಲಿ, ಅವನ ಬಳಕಂತಹ ಸಂಗೀತ ಪ್ರಪಂಚ ಅದು ಬೆಳೆಯಲಿ, ಅವನು ಬೆಳೆಯಲಿ, ದೇವರ ಒಂದು ಹರಸಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಅವನ ಭಾಗ್ಯ ಅಂತಂದ್ರೆ ಒಬ್ಬರು ಸ್ವಾಮಿಗಳಲ್ಲ, ಎರಡು ಸ್ವಾಮಿಗಳು ವ್ಯಾಸರಾಜ ಮಠಾಧೀಶರು ಬಂದು ಕುಳಿತಿದ್ದಾರೆ. ಅದು ಅವನ ದೊಡ್ಡ ಸೌಭಾಗ್ಯ ಜೀವನದಲ್ಲಿ ಅಂತ